ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು, ಹಾಗೂ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ. ಹಾಗೂ ಚಿಕ್ಕ ವಯಸ್ಸಿನಲ್ಲೇ ಬೇಬಿ ಶ್ಯಾಮಿಲಿ ಅಂತಲೇ ಹೆಸರು ಮಾಡಿ ಒಳ್ಳೊಳ್ಳೆ ಆ್ಯಕ್ಷನ್ ಸಿನಿಮಾಗಳಿಗೆಲ್ಲ ಇವ್ರನ್ನ ಆಯ್ಕೆ ಮಾಡ್ತಿದ್ರು. ಅಭಿಜಿತ್, ರಾಮ್ಕುಮಾರ್, ಶ್ರೀಧರ್, ಶ್ರೀನಾಥ್, ಅನಂತ್ನಾಗ್, ಶಂಕರ್ನಾಗ್ ಅವ್ರ ಜೊತೆ ನಡೆಸಿದಂಥ ಹೆಗ್ಗಳಿಕೆ ಬೇಬಿ ಶ್ಯಾಮಿಲಿಗೆ ಸೇರ್ತದೆ. ಇವರ ಕಾಲ್ಶೀಟ್ಗಾಗಿ ಆಗಿನ ಕಾಲದಲ್ಲಿ ನಿರ್ದೇಶಕರು ನಿರ್ಮಾಪಕರು ಅವ್ರ ಮನೆ ಬಾಗಿಲು ಕಾಯ್ದಿದ್ದು ಕೂಡ ಆಯಿತು. 1 ವರ್ಷಗಳ ಕಾಲ ಇವರು ಕಾಲ್ಶೀಟ್ಗಳೇ ಸಿಗ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ಫೇಮಸ್ ಆಗಿದ್ದರು ಬೇಬಿ ಶ್ಯಾಮಿಲಿಯವರು. ಇನ್ನು ಇದೇ ಉಮ್ಮಸ್ನಲ್ಲಿ ಇದ್ದಂಥ ಬೇಬಿ ಶ್ಯಾಮಿಲಿ ನಂತರ ಸ್ಟಡೀಸ್ ಎಲ್ಲ ಮುಗಿಸ್ಕೊಂಡು ಇಂಜಿನಿಯರ್ ಪದವಿಯನ್ನು ಕೂಡ ಪಡೆದುಕೊಂಡು ಮಾದೇ ತಮಿಳ್ ಇಂಡಸ್ಟ್ರಿಯಲ್ಲಿ ತಮ್ಮ ಅದೃಷ್ಟದ ಪರೀಕ್ಷೆಗೆ ಇಳಿಯುತ್ತಾರೆ. ಈ ಹಿಂದೆಯೇ ಮೊದಲೇ ತಿಳಿದಂಗೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಇಷ್ಟ ದೊಡ್ಡಪಡಿ ಹಿಟ್ ಸಿಕ್ಕಿರಬೇಕಾದ್ರೆ ಇನ್ನು ಬೇಬಿ ಶ್ಯಾಮಿಲಿ ಅಂತಂದರೆ ನನಗೆ ಜನಪ್ರೀತಿ ತೋರಿಸ್ತಾರೆ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಅದಕ್ಕೆ ಸಿಕ್ಕ ಸಿಕ್ಕ ಕಥೆಗಳನ್ನೆಲ್ಲ ಒಪ್ಪಿಕೊಂಡು 1 ವರ್ಷದಲ್ಲಿ 5 ಸಿನಿಮಾಗಳನ್ನು ಕೂಡ ಮಾಡಿದರು. ಆದರೂ 5 ಸಿನಿಮಾಗಳು ಕೂಡ ಅಟ್ಟರ್ ಫ್ಲಾಪ್ ಆಯಿತು. ಈ ಅಟ್ಟರ್ ಫ್ಲಾಪ್ ಆದ ಬೆನ್ನಲ್ಲೇ ಮತ್ತೆ ಅವರಿಗೆ ಅವಕಾಶಗಳು ಕೊಡಲು ಮುಂದಾದರೂ ಕೂಡ, ಆದರೆ ಬೇಬಿ ಶ್ಯಾಮಿಲಿ ನಡೆದುಕೊಳ್ತಿದ್ದ ರೀತಿ ಸೆಟ್ಗಳಲ್ಲಿ ತುಂಬಾ ಅಸಭ್ಯವಾಗಿ ನಡ್ಕೊಳ್ತಿದ್ದ ಕಾರಣವಾಗಿ ಇವ್ರನ್ನ ಇಂಡಸ್ಟ್ರಿಯಿಂದನೇ ದೂರ ಇಡಲಾಯಿತು ಅಂತಲೂ ಕೂಡ ಇವತ್ತಿಗೂ ಹೇಳಲಾಗ್ತದೆ.